ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಸ್ನೇಹಿತರೆ, ಇದು ಇದು ಹೊಳೆಮತ್ತಿ ಅಂತೇಳಿ ನಾವು ಹೇಳ್ತೇವೆ, ಇದು ಹೊಳೆಮತ್ತಿ ಗಿಡ ಅಂತೇಳಿ। ಸಾಮಾನ್ಯವಾಗಿ ಹೊಳೆ ಬದಿಗಳಲ್ಲಿ ಹಳದ ಬದಿಗಳಲ್ಲಿ ಸಾಮಾನ್ಯವಾಗಿ ತಯಾರಾಗ್ತಕ್ಕಂಥದ್ದು ನಿತ್ಯ ಹರಿದ್ವರ್ಣ ಗಿಡ ಇದೊಂದು। ಇದು ಯಾವುದೇ ಮೂಪಿಗೆ ಬರುವಂತಹ ಒಂದು ಹೇಳುವಂತಹ ಮೂಪಿನ ಮರ ಅಲ್ಲ, ಸಾಮಾನ್ಯ ನೀರ ಬೆಳೆಯುತ್ತೆ, ಆದರೂ ಮೂಪಿಗೆ ಉಪಯೋಗಿಸೋದು ಬಹಳ ಕಡಿಮೆನೇ। ಇದು ನೋಡೋದಕ್ಕೆ ಹೂವಾದವಾಗ ನೋಡೋದಕ್ಕೆ ಬಹಳ ಚಂದ, ನೀಲಿ ಕಲರ್ ಹೂ ಬರುತ್ತೆ, ಇಲ್ಲಿ ಕಾಯಾಗಿದೆ ನೋಡಿ। ಇದರ ಗಿಡವನ್ನು ಈ ಗಿಡವನ್ನ ರೋಡ್ ಸೈಡಲ್ಲಿ ಪಟ್ಟಣಗಳಲ್ಲಿ ರೋಡ್ ಸೈಡಲ್ಲಿ ಅಥವಾ ಈ ಹೈವೇ ಬದಿಯಲ್ಲಿ ಸಾಮಾನ್ಯವಾಗಿ ಇದನ್ನು ನೆಡ್ತಾರೆ, ನೆರಳಿಗೋಸ್ಕರ, ಇನ್ನು ಚಂದಕ್ಕೋಸ್ಕರ ಇದನ್ನು ನೆಡೆಯುವಂಥ ಒಂದು ರೂಢಿ ಇದೆ। ಇದು ವಿಶೇಷವಾಗಿ ನಿತ್ಯ ಹರಿದ್ವರ್ಣ ಇದು, ಅದಕ್ಕೋಸ್ಕರನೇ ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ತೋಟಕ್ಕೆ ಸೊಪ್ಪು ಹಾಕೋದಕ್ಕೆ ಇದಕ್ಕೆಲ್ಲ ಒಂದು ಭಾಳ ಒಳ್ಳೆಯ ಒಂದು ಗಿಡ ಅಂಥೇಳಿ ನಾವು ಆಯ್ಕೆ ಮಾಡುವಂಥದ್ದು। ರೋಡ್ ಸೈಡಲ್ಲೇ ನಿತ್ಯ ಬೆಳೆಸುವಂಥದ್ದು, ಇಲ್ಲವಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಈ ತೋಡಿನ ಬದಿಯಲ್ಲಿ ಇಂಥ ಕಡೆಗಳಲ್ಲಿ ತಾನೇ ತಾನೇ ಆಗಿ ಹುಟ್ಕೊಳ್ಳುತ್ತೆ ಅದು।